न्याय म्हणजे आमचं फसणं काय नव्हतं याच्यात. गावचं होतं सगळं, गावचं होतं. त्यामुळे न्याय द्या माझ्या मिस्टरांना, आम्हाला. त्या लोकांना फाशीची शिक्षा होऊ देत, फाशीची शिक्षा होऊ देत. न्याय द्या त्या गुन्हेगार लोकांना. सहजासहजी सोडून घेऊ नका. ಇನ್ನು ಒಂದ್ ತಿಂಗಳಿಗೆ ಒಂದ್ ಮಾಡ್ತೇನಂತ ಧಮಕಿ ಕೊಟ್ಟು ಹೋಗಿದ್ದಾರೆ ಮುಖ್ಯ ಆರೋಪಿಗಳು. ಯಾವ ಆರೋಪಿಗಳು ನಾವು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವ್ರು ಎಲ್ಲಾರು ಆರೋಪಿಗಳು. ಎಲ್ಲ ಫ್ಯಾಮಿಲಿ ಇದ್ದೇವೆ. ಅವ್ರಿಗೂ ಬೀಳ್ಬೇಡ್ರಿ, ಯಾಕಂದ್ರೆ ಅವರು ಅವ್ರಿಗೆ ಹೆಲ್ಪ್ ಮಾಡಿದಾರೆ. ಅವ್ರಿಗೆ ಹತ್ಯಾರು ತಗೊಂಡ್ ಕೊಟ್ಟಿದಾರೆ ಅವ್ರಿಗೆ ಕೊಲೆ ಮಾಡಕ್ಕೆ. ಮತ್ ಇಷ್ಟು ಮಂದಿ ಒಳಗ ಅವ್ರು ಇದ್ರ ಕೃತ್ಯ ಮಾಡಬಹುದಂದ್ರೆ ಅವ್ರು ಏನು ಮಾಡಕ್ ಸಾಧ್ಯ ಆಗುತ್ತದೆ? ಮತ್ ಪೊಲೀಸ್ಗೆ ನಾವು ಮಂದಿ ಕೊಡಕ್ ಹೋಗಿದ್ರೆ ಅವ್ರು ನಮ್ ಮಂದಿಗೇನು ಅರೆಸ್ಟ್ ಮಾಡಿದ್ದಾರೆ. ಅವರು ನಮ್ಗೆ ಸಪೋರ್ಟ್ ಮಾಡತ್ತಿಲ್ಲ, ನಮ್ ಹೆಲ್ಪ್ ಮಾಡತ್ತಿಲ್ಲ. ಬಂದ್ ತಗೊಂಡ್ ಹೋಗಿ ಕಂಪ್ಲೇಂಟ್ ಸರಿಯಾಗಿ ತಗೊಂಡಿಲ್ಲ. ನಮ್ಗೆ ಪೊಲೀಸಿಂದ ಭಯ ಆಗತ್ತೆ, ಮತ್ತ ಅವ್ರು ಆರೋಪಿಗಿಂತ ಭಯ ಇದೆ. ನೋಡಿ, ಒಬ್ರು ಒಂದ್ ವ್ಯಕ್ತಿ ಒಂದ್ ಊರಿಗೆ ಹೋಗಿ ಚುನಾವ್ ಮಾಡ್ತಿದ್ದಾನೆ, ಏನೋ ಒಂದ್ ಒಳ್ಳೆ ತರ ಮಾಡ್ತಿದ್ದಾನೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಮಾತಾಡ್ತಾ ಇರ್ಬೇಕಿದ್ರೆ ಪಬ್ಲಿಕ್ ಅಲ್ಲೇ ಜನರ ಮಧ್ಯೆ ಈ ರೀತಿ ಬರ್ತಾರ ಹತ್ಯೆ ಮಾಡ್ತಾರೆ ಅಂತಂದ್ರೆ ಪಬ್ಲಿಕ್ ಹೆದರಿಕೆನೆ ಇಲ್ಲ. ಈ ತರ ಕ್ರೈಮ್ ಮಾಡೋರ್ಗೆ ಹೆದರಿಕೆನೆ ಇಲ್ಲ. ಇದನ್ನ ನಾವು ಇದೇ ರೀತಿ ನಾವು ಸ್ಲೋ ಇದನ್ನ ನೆಗ್ಲೆಕ್ಟ್ ಮಾಡಿ ಬಿಟ್ವಿ ಅಂತಂದ್ರೆ ನಾಳೆ ಮನೆ ಮನೆಗೊಬ್ಬ ಕ್ರೈಮ್ ಮಾಡೋರು ಸ್ಟಾರ್ಟ್ ಆಗೇ ಆಗ್ತಾರೆ ಆಟೋಮೆಟಿಕ್ಲಿ. ಅವ್ರು ಕ್ರೈಮ್ ಮಾಡಿ ಇಂತ ಎಷ್ಟೋ ಜನ ಇವ್ರು ನೋಡಿ, ಇವ್ರು ನೋಡಿದ್ರೆ ಗೊತ್ತಾಗತ್ತೆ ಸರ್, ಸಣ್ಣ ಪಾಪ ಮಗು ಇದೆ, ತನ್ನ ಗಂಡನ ಹತ್ತು ಮುಂದೆ ಆಗ್ತಾ ಇದ್ದು ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಪಬ್ಲಿಕ್ ಇದ್ದು ಏನು ಮಾಡ್ಲಿಕ್ಕೆ ಆಗಿಲ್ಲ. ಇಂಥವ್ರನ್ನ ಹೀಗೆ ಬಿಟ್ವಿ ಅಂತಂದ್ರೆ, ನಮ್ಮ ಕಾನೂನು ಇದೇ ರೀತಿ ಬಿಟ್ಟು ಅಂತಂದ್ರೆ ಪ್ರತಿಯೊಬ್ಬರ ಮನೇಲಿ ಒಬ್ಬರು ಕ್ರಿಮಿನಲ್ ಸ್ಟಾರ್ಟ್ ಆಗ್ತಾರೆ, ಅವ್ರಿಗೆ ಕೊನೆ ಅನ್ನೋದು ಹೆದರಿಕೆನೆ ಇರೋದಿಲ್ಲ. ಸೊ ಇದನ್ನ ಯಾಕೆ ನಾವು ಇದನ್ನ ಇಷ್ಟೊಂದು ಇವ್ರು ಮಾಡ್ತಾ ಇದಾರೆ ಅಂತಂದ್ರೆ ಸರ್, ಅವ್ರಿಗೆ ಜಸ್ಟಿಸ್ ಬೇಕು. ಯಾಕಂದ್ರೆ ಈ ಒಂದು ಕೇಸ್ ಇಂದ ಅಲ್ಲ, ಎಲ್ಲರೂ ಕ್ರೈಮ್ ಮಾಡ್ಲಿಕ್ಕೆ ಹೆದರ್ಬೇಕು, ಶಿಕ್ಷೆ ಆಗ್ಲೇಬೇಕು ಸರ್. ಯಾಕಂತಂದ್ರೆ ಪೊಲೀಸರು ಸಾಧ್ಯ ಇಲ್ಲ, ಆಟೋಮೆಟಿಕ್ಲಿ ಪಬ್ಲಿಕ್ ಸೇಫ್ಟಿ ಇಲ್ಲ. ಇದೆಲ್ಲ ಇನ್ಸಿಡೆಂಟ್ ಆದ ನಂತರ ಇವ್ರಿಗೆ ಬಂದು ದೇವಸ್ಕಿಚಿ ಜಮೀನ್ ದೇವಸ್ಕಿಲಾ ಮಿಳೂನ್ ದೇ ಮುನೂನ್ ಮಗಾ ಲೇಖ ಮಾಗಿ ಮಾಗಿಲ್ಲ ತುಮಚ್ಯಾಕಡೆ ಸುತ್ತ ಸರ್ ಅಲ್ಲೇ ಮತ್ತ ಮುಂದ ತುಮಿ ಒಳಗ माझा मुलगा दुसरं काय करत नव्हता, व काय गावचं खात नव्हता माझा मुलगा. जिन्होंनी गुन्हा किया है वो फरार फिर रहे सर, और निष्पाप लोगों को अंदर जेल में डाले सर, बीमार लोगों को, कॉलेज के लड़कों को अंदर डाले सर जाल खोल के केस में. सर हम सामान्य लोग हैं सर, गरीब है सर, पुलिस ಅಣ್ಣ ಪಾಟೀಲ್ ಎಷ್ಟ್ ಮಂದಿರ ರೊಕ್ಕ ತಗೊಂಡು ಎಷ್ಟ್ ಶ್ರೀಮಂತ ಆಗಿದಾನಲ್ಲ, ಅವ್ನ್ ಎಷ್ಟ್ ರೊಕ್ಕ ಹಾಕಿದ್ಮೇಲೆ ನಮ್ ನ್ಯಾಯ ಸಿಗ್ಬೇಕು ನೋಡ್ರಿ. ಅವ್ರ ಫಾಶಿ ಮಜಾ ಲೇಖಾಲ ಜ್ಯಾ ಲೇಖಾನಿ ಲೋಕಾನಿ ಮಜಾ ಲೇಖಾ ನೋಡ್ರಿ ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತವೆ.